ಬೇಗನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರಘುವರೆ, ಭಾರತದಂಥ ವೈವಿಧ್ಯಮಯ ದೇಶಕ್ಕೆ ಒಂದೇ ಟ್ಯಾಕ್ಸ್ ಸ್ಲ್ಯಾಬ್ ಇರಬೇಕು ಅನ್ನುವಂಥ ವಾದ ನನಗೆ ಫುಲಿಶ್ನೆಸ್ ಅನಿಸುತ್ತೆ. ಇಲ್ಲ, ಈಗ ಅಲ್ಲ ಇರಬೇಕು ಅನ್ನುವಂಥ ವಾದ ಸರ್, ಇಲ್ಲ ಅಲ್ಲ ಇಲ್ಲದೆ ಇರೋದು ಒಳ್ಳೇದು, ಇರಬೇಕು ಅನ್ನುವಂಥ ವಾದ ಇದೆಯಲ್ಲ ಅದು ಫುಲಿಶ್ನೆಸ್ ಅನ್ಸುತ್ತೆ. ಅಲ್ಲ ಸಿ ಆಲ್ವೇಸ್ ನೋಡಿ, 40% ನಿಮಗೆ ಟ್ಯಾಕ್ಸ್ ಸ್ಲ್ಯಾಬ್ ಗ್ರೋತ್ ಆಗುತ್ತೆ, ಟ್ಯಾಕ್ಸ್ ಪೇಯರ್ಸ್ ಗ್ರೋತ್ ಆಗ್ತಾರೆ ಅನ್ನೋದಾದ್ರೆ ಇಷ್ಟು ದಿವಸ ಅವರು ತೆರಿಗೆ ಗಳತನ ಮಾಡ್ತಿದ್ರು ಅಂತ ಅರ್ಥ ಅಲ್ವಾ? ನೀವು ಜಿ ಎಸ್ ಟಿ ಕಾರಣಕ್ಕಾಗಿ ಅವರು ತೆರಿಗೆ ಕೊಡೋಕೆ ಆರಂಭಿಸಿದ್ರು ಅಂತ ಅಲ್ವಾ? ಅಲ್ಲ ಒಂದಿದೆ ನಿಮಗೆ, ಟ್ಯಾಕ್ಸ್ ಗ್ರೋತ್ ಏನಿದೆಯಲ್ಲ, ಕನ್ಸಿಸ್ಟೆಂಟ್ ಗ್ರೋತ್ ಬೋತ್ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಓಕೆ, ಕಳೆದ 2 ದಶಕದಿಂದ ತಗೊಂಡು ಬಂದ್ರೆ 40% ಇನ್ 1 ಇಯರ್, 40% 40% ಅಲ್ಲ ಒಂದ್ ನಿಮಿಷ ಅಜಿತ್ ಅಲ್ಲ ಏನ್ ರಿಜಿಸ್ಟ್ರೇಷನ್ ಅಷ್ಟೇ ನೋಡಿ, ಪ್ರತಿ ತಿಂಗಳು ಹೆಚ್ಚುವರಿ 10,000 ಕೋಟಿ ರಾಹುಲ್ ಗಾಂಧಿ ಕೊಡ್ತಿದಾರ, ರಾಹುಲ್ ಗಾಂಧಿ ಕೊಡ್ತಿದಾರ ಪ್ರತಿ ತಿಂಗಳು 10,000 ಹೆಚ್ಚುವರಿ ಕೋಟಿ, 100 ಲಕ್ಷ ಜನ ರಿಜಿಸ್ಟರ್ಡ್ ಜಿಎಸ್ಟಿ ರಿಜಿಸ್ಟರ್ ಆಗವ್ರೆ, 100 ಲಕ್ಷ ಜನ ರಿಟರ್ನ್ ಫೈಲ್ ಮಾಡಿದ್ರು, ಒಂದ್ ನಿಮಿಷ ಫೈಲ್ ಮಾಡಿದಾರ, ಮಾಡಿಲ್ಲ 50% ಜನ ಮಾಡಕ್ ಆಗಿಲ್ಲ ಅವ್ರಿಗೆ, ಮೊದಲ ತಿಂಗಳಲ್ಲಿ 55% ಇದ್ದಿದ್ದು ಈಗ 65% ಆಗಿದೆ, 125,000 ಕೋಟಿ ರೂಪಾಯಿ ಟಾರ್ಗೆಟ್ ಇಟ್ಕೊಂಡಿರೋದು ಸೆಂಟ್ರಲ್ ಗವರ್ಮೆಂಟ್, ಆಗಿರೋಷ್ಟು 90,000 ಕ್ರೋರ್. ಮತ್ತೆ ಮಿಸ್ಗೈಡ್ ಮಾಡ್ತೀರಿ ನೀವು, ಮತ್ತೆ ಮಿಸ್ಗೈಡ್ ಮಾಡ್ತೀರಿ, 1,00,000 ಕ್ರೋರ್ಸ್, 104,000 ಕೋಟಿ ರೂಪಾಯಿಯ ಟಾರ್ಗೆಟ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಇಟ್ಕೊಂಡಿರೋದು, ಈಗ ಬಂದಿರುವಂತದ್ದು 95,000 ಕೋಟಿ ರೂಪಾಯಿ, ಟಾರ್ಗೆಟ್ ಗಿಂತ 9,000 ಕೋಟಿ ರೂಪಾಯಿ ಹಿಂದಿದೆ. ನೋಡಿ ಒಂದು ಇಲ್ಲಿ ಬಹಳ ಗಮನಿಸಬೇಕಾಗಿರೋದು, 40% 40% ಅಂದ್ರೆ ಎಷ್ಟರ 40%? 100 ರೂಪಾಯಲ್ಲಿ 90% ಅಂದ್ರೆ 90 ರೂಪಾಯಿ ಆಯ್ತಾ, 100,000 ರೂಪಾಯಲ್ಲಿ 5% ಅಂದ್ರೆ ಡಬಲ್ ಜಾಸ್ತಿ ಆಗುತ್ತೆ. ನೀವು ಎಕಾನಮಿ ಗ್ರೋತ್ ಪ್ಲೀಸ್ ಡೋಂಟ್ ಅಂಡರ್ ಎಸ್ಟಿಮೇಟ್ ಎಕಾನಮಿ ಗ್ರೋತ್. 70 ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಕೇವಲ 64 ಜನ ಟ್ಯಾಕ್ಸ್ ಪೇಯರ್ಸ್ ಇದ್ರು ಅನ್ನುವಂಥದ್ದು ಇದು ತಲೆ ತಗ್ಸುವಂತ ವಿಚಾರ ಅಲ್ವಾ ಸರ್? ನಿಮ್ಮ ಎಕಾನಮಿಕ್ ಸೈಜ್ ಶ್ರಿಂಕ್ ಆಗಿದೆ ರೀ, ಅದ್ರಲ್ಲಿ ಟ್ಯಾಕ್ಸ್ ಬಂದು ಏನ್ ಮಾಡ್ತೀರಾ? 64 ಲಕ್ಷ ಜನ ಮಾತ್ರ ಟ್ಯಾಕ್ಸ್ ಪೇಯರ್ಸ್ ಇದ್ರು ಸರ್ ಈ ದೇಶದಲ್ಲಿ. ಪ್ಲೀಸ್ ಹೋಲ್ಡ್ ಆನ್, ಈಗ ನೋಡಿ 9% ಗ್ರೋತ್ ಆಗಿದ್ರೆ ಎಕಾನಮಿ ಸೈಜ್ ಏನಿರ್ತಿತ್ತು? 9% ಗ್ರೋತ್ ಅಲ್ಲಿ ನಮಗೆ ಟ್ಯಾಕ್ಸ್ ಎಷ್ಟು ಬರ್ತಾ ಇತ್ತು? ನೀವು ಸೈಜ್ ದೊಡ್ಡದಾಗಿದ್ದಾಗ ಟ್ಯಾಕ್ಸ್ ಬರೋದು ಮುಖ್ಯ, ಸೈಜ್ ಸಣ್ಣದಿದ್ದಾಗ ಪರ್ಸೆಂಟೇಜ್ ಜಾಸ್ತಿ ಬರೋದು ಮುಖ್ಯ ಅಲ್ಲ ನಮಗೆ. ನಮಗೇನು ಬೇಕು ನೋಡಿ, ಫಾರ್ಮಲೈಸ್ ಎಕಾನಮಿ ಆಗ್ತಾ ಇರೋದು ಹೌದು ಇಲ್ಲ ಅಂತಲ್ಲ, ಬಟ್ ಅಟ್ ವಾಟ್ ಕಾಸ್ಟ್? ಓಕೆ, ಎಟ್ ವಾಟ್ ಕಾಸ್ಟ್, ಯಾವ ಬೆಲೆ ತತ್ತು ಫಾರ್ಮಲೈಸ್ ಎಕಾನಮಿ ಆಗ್ತಾ ಇದೆ? ರಘು ಅವರ ಪ್ರಶ್ನೆ ನನಗೆ. ಅದಕ್ಕೊಂದು ಆಡೆಡ್ ಲೇಮ್ಯಾನ್ ಕ್ವಶನ್ ಕೇಳ್ತೀನಿ ಸರ್, ಜನಸಾಮಾನ್ಯರಿಗೆ ಅರ್ಥ ಆಗುವಂತಹ ಪ್ರಶ್ನೆ. ಜಿ ಎಸ್ ಟಿ ಬಂದ ನಂತರ ಯಾವ ಉದ್ದಿಮೆ ತನ್ನ ವ್ಯಾಪಾರದಲ್ಲಿ ಕಡಿಮೆಗೊಂಡಿದೆ? ಆಟೋಮೊಬೈಲ್ ಕಡಿಮೆ ಆಗಿದೆಯಾ? ರಿಯಲ್ ಎಸ್ಟೇಟ್ ಕಡಿಮೆ ಆಗಿದೆಯಾ? ಯಾವ ಉದ್ದಿಮೆ ಸರ್, ಯಾವ ಖರೀದಿ ಕಡಿಮೆ ಆಗಿದೆ? ಇಡೀ ದೇಶದಲ್ಲಿ ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ ಎಷ್ಟು ಜನ ಕಾರ್ ತಗೋತಾ ಇದ್ರು, ಬಂದ ಮೇಲೆ ಎಷ್ಟು ಜನ ತಗೋತಾ ಇದ್ದಾರೆ, ಎಷ್ಟು ಜನ ಮನೆ ತಗೋತಾ ಇದ್ರು, ಬಂದ ಮೇಲೆ ಎಷ್ಟು ಜನ ತಗೋತಾ ಇದ್ದಾರೆ, ಎಷ್ಟು ಜನ ಸೈಟ್ ತಗೋತಾ ಇದ್ರು, ಈಗ ಎಷ್ಟು ಜನ ತಗೋತಾ ಇದ್ದಾರೆ? ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಇನ್ ದಟ್ ವೇ. ಅರ್ಥದಲ್ಲಿ ಆ ಲೆಕ್ಕಾಚಾರದಲ್ಲಿ ಅರ್ಥ ಮಾಡ್ಕೊಳ್ಳೋಣ ವಿಶ್ವನಾಥ್ ಭಟ್ ಅವರೇ. ಹಾಗಾದ್ರೆ ಯಾವ ಇಂಡಸ್ಟ್ರಿ ತನ್ನ ವ್ಯಾಪಾರವನ್ನ ಕಡಿತಗೊಳಿಸಿಕೊಂಡಿದೆ? ಯಾವ ಇಂಡಸ್ಟ್ರಿ ಬಿದ್ದು ಹೋಗಿದೆ? ನೀವು ಐಟಿ ಬಿತ್ತ, ಆಟೋಮೊಬೈಲ್ ಬಿತ್ತ, ರಿಯಲ್ ಎಸ್ಟೇಟ್ ಬಿತ್ತ? ವಾಟ್ ಹ್ಯಾಸ್ ಹ್ಯಾಪನ್ ಟು 8 ಕ್ರೋರ್ MSME? ಅದು ಕೇಳಿ ವಿಶ್ವನಾಥ್ ಭಟ್ ಅವರು. ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ಒಂಥರ ಕೆಟ್ಟ ಮಾತುಗಳದ್ದು ಬೇಡ. 2014 ವಿ ವರ್ ದ 10th ಲಾರ್ಜೆಸ್ಟ್ ಎಕಾನಮಿ. ಜಿ ಡಿ ನಮ್ಮ ಸೈಜಿನ ಎಕಾನಮಿ ಸೈಜ್ ಬಗ್ಗೆ ತುಂಬ ಬೇಜವಾಬ್ದಾರಿಯಾಗಿ ನಾವು ಮಾತಾಡಬಾರ್ದು. ಇವತ್ತಿನ ದಿನ ವಿ ಆರ್ ದ 5th ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್. 5ನೇ ಸ್ಥಾನದಲ್ಲಿ ನಾವಿದ್ದೀವಿ. 4 ವರ್ಷದಲ್ಲಿ ನಾವು 10ನೇ ಸ್ಥಾನದಿಂದ 5ನೇ ಸ್ಥಾನದಿಂದ 5 ಸ್ಥಾನಗಳ ಮೇಲೆ ಬಂದಿದ್ದೀವಿ. ಇದರ ಅರ್ಥ ಆ 10ನೇ ಸ್ಥಾನದಲ್ಲಿ ಇರೋದ್ರ ಬಗ್ಗೆ ಮಾತಾಡದೆ 5ನೇ ಸ್ಥಾನಕ್ಕೆ ಬಂದ್ರ ಮೇಲೆ ಮಾತಾಡೋದು ಅಂದ್ರೆ ಇದು ಪೂರ್ವಾಗ್ರಹ ಪೀಡಿತ ಅಭಿಪ್ರಾಯ ಮಾತಾಡ್ತಾರೆ. ನಟರಾಜ್ ಗೌಡ, ನಿಮ್ಮ ಪ್ರಶ್ನೆ ಅವ್ರು ಕನ್ಸಿಡರ್ ಮಾಡ್ಲಿ. ಇಟ್ ಇಸ್ ಅ ನ್ಯಾಚುರಲ್ ಗ್ರೋತ್ ಸರ್, ಇಟ್ ಇಸ್ ಅ ನ್ಯಾಚುರಲ್ ಗ್ರೋತ್. ಕೇಂದ್ರ ಸರ್ಕಾರ ಮಾಡಿದೆ,
ನರೇಂದ್ರ ಮೋದಿ ಅವರು ಭೇಟಿ ಮಾಡಿದ್ದು ಐದನೇ ಸ್ಥಾನಕ್ಕೆ ಭಾರತ ನ್ಯಾಷನಲ್ ಗ್ರೋತ್ ಅಲ್ಲಿ ಬಂತು. ಹತ್ತನೇ ಸ್ಥಾನದಿಂದ ಐದನೇ ಸ್ಥಾನಕ್ಕೆ ಬಂದಿರೋದು. ಓಕೆ, ಇಟ್ ಇಸ್ ಫೈವ್. ನೋ, ಹೀ ಸೆಲೆಕ್ಟ್ ದ ನ್ಯಾಚುರಲ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಒಂದು ಡೆಕೋರಮ್ ಮೇಂಟೈನ್ ಮಾಡೋಣ ಸರ್. ಅವರು ಇನ್ನೊಬ್ರು ಮಾತನಾಡುವಾಗ ಅವರು ಅಡ್ಡಬಾಯ ಹಾಕಲ್ಲ ಅಂದ್ರೆ ಅವ್ರು ಮಾತನಾಡುವಾಗ ಇನ್ನೊಬ್ರು ಅಡ್ಡಬಾಯ ಹಾಕೋದು ಬೇಡ. ದಟ್ಸ್ ಇಟ್, ದಟ್ಸ್ ಇಟ್. ಒಂದು ತೂಕಬದ್ಧವಾದ ಚರ್ಚೆ ಮಾಡೋಣ, ತೂಕಬದ್ಧವಾದ ಚರ್ಚೆ ಮಾಡೋಣ. ಎಸ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಲೋಯೆಸ್ಟ್ ಅಂದ್ರೆ ಐ ಆಮ್ ಸಾರಿ, ಇಟ್ ಈಸ್ ದ ಹೈಯೆಸ್ಟ್, 60.5 ಬಿಲಿಯನ್ ಡಾಲರ್ ಬಂದಿದೆ. ದೀಸ್ ಆರ್ ದ ಫಿಗರ್ಸ್ ಗಿವನ್ ಬೈ ದ ವಾಟ್ ಯು ಕಾಲ್ ಮಿನಿಸ್ಟ್ರಿ ಆಫ್ ಎಕ್ಸ್ಪೋರ್ಟ್ಸ್ ಅಂಡ್ ಕಾಮರ್ಸ್. ಐ ಆಮ್ ಸಾರಿ, ಈ ಫಿಗರ್ಸ್ ನಿಮಗೆ ರಘು ಗೊತ್ತಿಲ್ಲ. ನೋ, ಐ ಆಮ್ ಸಾರಿ, ನಿಮ್ಗೆ ಗೊತ್ತಿಲ್ಲದೆ ಇದ್ರೆ ಐ ಆಮ್ ನಾಟ್ ಕೌಂಟ್ರಿಟ್ ಸರ್. ನೆಕ್ಸ್ಟ್ ಎಕ್ಸ್ಪೋರ್ಟ್ ಗ್ರೋತ್, ಇದು ಎಲ್ಲ ಕ್ಷೇತ್ರಗಳ ನೀವು ಆಟೋಮೊಬೈಲ್ಸ್ ಅಲ್ಲಿ ನೋಡಿ ಸಮಸ್ಯೆ ಇರುವಂತಹದ್ದು ಕೃಷಿ ಕ್ಷೇತ್ರದಲ್ಲಿ. ಇದು ಇವತ್ತಿನ ಸಮಸ್ಯೆ ಅಲ್ಲ, ಇದು ನಿರಂತರವಾಗಿ ಬಂದಿರೋ ಸಮಸ್ಯೆ. ಈ ಸಮಸ್ಯೆನ ಈ ಸಲ ಪರಿಹಾರ ಮಾಡ್ತಾ ಇದ್ದೀವಿ. ನಿಮಗೆ ಕಾಸ್ಟ್ ಪ್ಲಸ್ 50% ಇದು ಮನಿಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಎನಿ ಮೊಮೆಂಟ್ ವಿತ್ ಇನ್ ಎ ವೀಕ್ ನಾವು ಮಿನಿಮಮ್ MSPನ ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ. ಅದು ಒಂದಿನ ಬಿಟ್ಟರೆ ಎಸ್, ಎಕ್ಸ್ಪೋರ್ಟ್ಸಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಇದಕ್ಕೆ ಕಾರಣ ಏನು ಗೊತ್ತಾ? ಗ್ಲೋಬಲ್ ಎಕಾನಮಿ, ಬಿಲೀವ್ ಮಿ, ಇಟ್ ಈಸ್ ಇನ್ ಪ್ರಾಬ್ಲಮ್. Everywhere it is a problem. ಟಿವಿ ಡಿಬೇಟ್ನಲ್ಲಿ ಅಪರೂಪದಲ್ಲೇ ಅಪರೂಪಕ್ಕೆ ಪ್ರಾಮಾಣಿಕ ಉತ್ತರಗಳು ಬರ್ತವೆ. ಆ ಉತ್ತರವನ್ನು ತಾವು ಪ್ರಶ್ನೆ ಮಾಡಬಹುದು. ಅವ್ರು ಹೇಳ್ತಾ ಇದ್ದಾರೆ ಯಸ್, ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ನಮಗೆ ಸಮಸ್ಯೆ ಇದೆ, ಕೃಷಿಯಲ್ಲಿ ಸಮಸ್ಯೆ ಇದೆ, ಅದಕ್ಕೆ ನಾವು ಉತ್ತರ ಕಂಡುಕೊಳ್ತೀವಿ. ಇನ್ಫ್ರಾಸ್ಟ್ರಕ್ಚರ್ ಅಲ್ಲೂ ಸಮಸ್ಯೆ ಇದೆ, ಸಮಸ್ಯೆ ಇದೆ. ಅವ್ರು ಹೇಳ್ತಾ ಇದ್ದಾರೆ ಪ್ರಪಂಚದಲ್ಲೇ ದೇಶದ ಪ್ರಪಂಚದ ಆರ್ಥಿಕತೆ ತನಕ ಹೇಗಿತ್ತು ಸರ್? ಎಂಟೈರ್ ವರ್ಲ್ಡ್ ಇತ್ತಲ್ಲ, ಇಟ್ ವಾಸ್ ಇನ್ ಗ್ರೋಥ್. 8-9 ಜಾಗತಿಕ ಸಮಸ್ಯೆ ಬಂದ ನಂತರ 11-12 ತನಕ ಮತ್ತೆ ಬಂತು. ಬಟ್ ಆ ಟೈಮಲ್ಲಿ ನಾವು ಎಂಥ ಪರಿಸ್ಥಿತಿ ಬಂದ್ವಿ ಅಂದರೆ ಅಷ್ಟೆಲ್ಲ ಎಕ್ಸ್ಪೋರ್ಟ್ ಇದೆ ಅಂತ ಹೇಳೋತ್ತಿಗೆ ಕರೆಂಟ್ ಅಕೌಂಟ್ ಡಿಫಿಸಿಟ್ಟು 4.8% ಅನ್ಪ್ಯಾರಲಲ್. ನಾವು ಕೇಳ್ದಿರೋ ಲೆವೆಲ್ಲಿಗೆ ಬಂತು. ಕೇವಲ 1-2 ತಿಂಗಳಲ್ಲಿ 54 ರೂಪಾಯಿಯಿಂದ 68 ರೂಪಾಯಿಗೆ ರುಪಿ ಕುಸಿತ ಆಯಿತು ಸರ್. 26% ರುಪಿ ಕುಸಿತವನ್ನು ಕೇವಲ 2.5 ತಿಂಗಳಲ್ಲಿ ನಾವು ನೋಡಿದ್ದೀವಿ. ಇದ್ರ ಬಗ್ಗೆ ಮಾತನಾಡೋ ವೇದಿಕೆ ಇದೆಲ್ಲ ನಾನು ಹೇಳೋದಿಲ್ಲ. ಬಟ್ ಈಗ ಏನಾಗಿದೆ ಅಂದರೆ ರೈಟ್ ನಾವು ಸಮಸ್ಯೆ ಏನು ಗೊತ್ತಾ? ಅಮೆರಿಕ ತಗೊಳ್ಳಿ, ಹೇರ್ ಅಮೆರಿಕನ್, ಬೈ ಅಮೆರಿಕನ್. ನಿಮಗೆ ಯಾರು ನಿಮಗೆ ಗ್ಲೋಬಲೈಸೇಷನ್ ಪರ ಇದ್ರು, ದೇ ಆರ್ ಗೋಯಿಂಗ್ ಡಿ ಗ್ಲೋಬಲೈಸೇಷನ್. ಇದ್ರ ಬಗ್ಗೆ ನೀವು ಇನ್ನೊಂದು ಆಕ್ಚುಲಿ ಒಂದು ಕಂಡಕ್ಟ್ ಮಾಡಬೇಕು ಪ್ರೋಗ್ರಾಮ್ ಅನ್ನ. ದಿಸ್ ಈಸ್ ದ ಗ್ರೇಟೆಸ್ಟ್ ಚಾಲೆಂಜ್ ಆಫ್ ದ ವರ್ಲ್ಡ್. ಅಮೆರಿಕ ಟ್ರಂಪ್ ಏನ್ ಹೇಳ್ತಿದ್ದಾನೆ? ಬೈ ಅಮೆರಿಕನ್, ಹೇರ್ ಅಮೆರಿಕನ್. ನಮ್ಮವರಿಗೆ ಕೆಲಸ ಕೊಡಿ. ಆಸ್ಟ್ರೇಲಿಯಾ, ಆಸ್ಟ್ರೇಲಿಯನ್ ಫಸ್ಟ್. ಸಿಂಗಾಪುರ್ ಎವ್ರಿವೇರ್ ಸ್ಟಾರ್ಟ್ ಆಗ್ತಾ ಇದೆ ಸರ್. ಇವತ್ತು ಇದರ ವಿರುದ್ಧ ಚಾಲೆಂಜಸ್, ವಿ ಆರ್ ಫೈಟಿಂಗ್ ಅವರ್ ಬೆಸ್ಟ್. ಎಕ್ಸ್ಪೋರ್ಟ್ಸ್ ಕಮ್ಮಿ ಆಗ್ತಿಲ್ಲ, ಬಟ್ ಇವರು ಹೇಳಿದ ಕರೆಕ್ಟು, ಆ ಒಂದು ಗ್ರೋತ್ ಬಂದಿಲ್ಲ. ಬಟ್ ಅವ್ರ ಗ್ರೋತ್ ಆಗಿರೋ ಎನ್ವಿರಾನ್ಮೆಂಟ್ ಏನಿತ್ತು ಹೇಳಿ? ಇಡೀ ಜಗತ್ತು ಅವತ್ತು ಗ್ರೋತಲ್ಲಿತ್ತು ಸರ್. ಹಾವಿನ ಹೇಳ್ತಾರಲ್ಲ, ಹೂವಿನ ಜೊತೆಯಲ್ಲಿ ನಾರು ಸ್ವರ್ಗಕ್ಕೆ ಹೋಗೋ ಅಂತ ಆ ಪರಿಸ್ಥಿತಿ ಇತ್ತೇ ಹೊರತು ದಟ್ ಈಸ್ ನಾಟ್ ದೇರ್ ಅಚೀವ್ಮೆಂಟ್. ಆಯ್ತಾ? ಗ್ಲೋಬಲ್ ಎಕಾನಮಿ ಗ್ರೋತ್ 2.8% ಆಗ್ತಾ ಇರೋದು ಇದೆಯಲ್ಲ, ಇಟ್ ಈಸ್ ನಾಟ್ ಆರ್ಡಿನರಿ. $68 trillion ಎಕಾನಮಿಯಲ್ಲಿ ಇಂಥ ನಿಮ್ಗೆ ವಿಯೆಟ್ನಾಂ ಅಂತ ದೇಶ ಇವತ್ತು ಎಕ್ಸ್ಪೋರ್ಟಲ್ಲಿ 25% ಗ್ರೋತ್ ತೋರಿಸ್ತಾ ಇದೆ. ಸಣ್ಣ ಸಣ್ಣ ದೇಶಗಳು, ನಮ್ದು 0.4% ಮೈನಸ್. ಲಾಸ್ಟ್ ಇಯರ್ FDI ಹ್ಯಾಸ್ ಕಮ್ ಡೌನ್ ಟು $44 billion. 7,000 ಮಿಲಿಯನೇರ್ಸ್ ಹ್ಯಾವ್ ಗಾನ್ ಔಟ್ ಆಫ್ ದಿಸ್ ಕಂಟ್ರಿ. ಕರೆಂಟ್ ಅಕೌಂಟ್ ಡೆಫಿಸಿಟ್ ಬಿಡೋದೇನಿದೆ, ಹಿಡಿಯೋದೇನಿದೆ, ಸ್ವಲ್ಪ ಇರಿ ನೀವು. ಈಗ ನೋಡಿ, ಕರೆಂಟ್ ಅಕೌಂಟ್ ಡೆಫಿಸಿಟ್ ಇದೆಯಲ್ಲ, ಹಿಂದೆ 4.5% ಯಾಕೆ ಹೇಳಿ? ಪೆಟ್ರೋಲ್ ದುಡ್ಡಲ್ಲಿ ಹೊದ್ದು ಕದಿಲಿಲ್ಲ ಜನಸಾಮಾನ್ಯರಿಂದ. ಪೆಟ್ರೋಲ್ ಇದ್ರು 3,00,000 crore ವರ್ಷಕ್ಕೆ ಕದ್ರು ಇವರು, ಜನಸಾಮಾನ್ಯರ ಕದ್ರು. ಅಲ್ಲಿ ಬಿದ್ದು ಹೋದ್ರು, ಇಲ್ಲಿ ಏರ್ಸ್ಕೊಂಬಂದ್ರು. ಎಷ್ಟು ಸಾರಿ ಏರ್ಸಿದ್ರು? 11 ಏರ್ಸ್ಕೊಂಡು ದುಡ್ಡು ಹೋದ್ರು. Okay. Modi government is a lucky government only because of cheap oil. Okay. Nothing else. Okay. I can tell you. Yes. ಒಂದು ಸಣ್ಣ ಬ್ರೇಕ್ ತಗೊಳ್ತೀನಿ, ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ.